ಲಾಸ್ಟ್ ಟೈಮ್ ಮಾಡಿದ್ದು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಸುತ್ತೆ ಈ ಇದರಲ್ಲಿ ಸಿಲ್ಲಾಜ್ಸ್ ಅಲ್ಲಿ ನೆಕ್ಸ್ಟ್ ಪಾರ್ಟ್ಗೆ ಹೋಗೋಣ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಸಮ್ ನಾಟ್ ಹೀಗೆ ಕಂಡುಹಿಡಿಯೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಡಯಾಗ್ರಾಮ್ ಅಲ್ಲಿ ಇದಕ್ಕೆ ಎರಡು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ತಗೋಬೇಕು ನಿಮ್ಗೆ ಫಸ್ಟ್ ಕಾನ್ಸೆಪ್ಟು ಸಮ್ ಡ್ಯಾಶ್ ಆರ್ ನಾಟ್ ಸೊ ಈ ಫಸ್ಟ್ ಇದಿದೆಯಲ್ಲ ಇದು 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 ಇಂಪಾರ್ಟೆಂಟ್ ಇದು ತುಂಬಾ ಇಂಪಾರ್ಟೆಂಟ್ ಈ ಇದು ಸೊ ನೀವು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬಿಟ್ರೆ ಇನ್ ಮಿಕ್ಕಿದೆಲ್ಲ ಈಸಿ ಆಗ್ಬಿಡುತ್ತೆ ಈಸಿಯಾಗಿ ಕ್ರ್ಯಾಕ್ ಮಾಡೋ ಸಮ್ ಏನೋ ಸಮ್ ಯಾವುದು ಸಮ್ ಸಮ್ ಟ್ರಕ್ಕ ಸೊ ಓಕೆ ಸೊ ನೀವು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬಿಟ್ರೆ ಹೋಗ್ಬೋದು ಆಮೇಲೆ ನೆಕ್ಸ್ಟ್ ಇದನ್ನ ನಿಮಗೆ ನಾನು ಹೇಳ್ಕೊಡ್ತೀನಿ ಹೇಗೆ ಇದು ಮಾಡೋದು ಮುಂದೆ ಎಕ್ಸಾಂಪಲ್ಸ್ ಅಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟು ಈ ಅದಕ್ಕೆಲ್ಲ ಒಂದೇ ವೆನ್ ಡಯಾಗ್ರಾಮ್ ಇದ್ರೆ ನಾಟ್ ಅನ್ನೋದು ಅಟ್ಯಾಚ್ ಆಗಿರ್ಲಿಲ್ಲ ಅಂದ್ರೆ ಒಂದೇ ವೆನ್ ಡಯಾಗ್ರಾಮ್ ಇದ್ರೆ ಸಮ್ ನಾಟ್ ಇಸ್ ಆಲ್ವೇಸ್ ಫಾಲ್ಸ್ ಇದೊಂದು ಗ್ಯಾಪ್ ನೆಡ್ಕೊಬಿಟ್ರೆ ನೀವು ಸಾಕು ಸಮ್ ನಾಟ್ ನ ಈಸಿಯಾಗಿ ಮಾಡಬಹುದು ಓಕೆ ಸೊ ಎಲ್ಲ ಇದಿತ್ತು ಅಂದ್ರೆ ಸಮ್ ನಾಟ್ ಇಸ್ ಆಲ್ವೇಸ್ ಫಾಲ್ಸ್ ಫಸ್ಟ್ ಪ್ರಾಬ್ಲಮ್ ನೋಡೋಣ ಸಮ್ ಆಕ್ಟರ್ಸ್ ಆರ್ ಸಿಂಗರ್ಸ್ ಆಲ್ ದಿ ಸಿಂಗರ್ಸ್ ಆರ್ ಡ್ಯಾನ್ಸರ್ ನೋ ಡ್ಯಾನ್ಸರ್ ಆರ್ ಫೈಟರ್ ಓಕೆ ಇದು ಹೇಳ ಕನ್ಕ್ಲೂಷನ್ ಏನ್ ಕೊಟ್ಟಿಯರ್ ನೋಡೋಣ ಸಮ್ ಆಕ್ಟರ್ ಆರ್ ನಾಟ್ ಫೈಟರ್ ಸಮ್ ಡ್ಯಾನ್ಸರ್ ಆರ್ ನಾಟ್ ಫೈಟರ್ ಸಮ್ ಫೈಟರ್ ಆರ್ ನಾಟ್ ಆಕ್ಟರ್ಸ್ ಅಂತ ಈ ತರ ಮೂರ್ ಕನ್ಕ್ಲೂಷನ್ ಕೊಟ್ಟಿಯರ್ ಫಸ್ಟ್ ವೆನ್ ಡಯಾಗ್ರಾಮ್ ಬರ್ಕೋಬಣ ಸಮ್ ಆಕ್ಟರ್ಸ್ ಆರ್ ಸಿಂಗರ್ಸ್ ಆಲ್ ಸಿಂಗರ್ಸ್ ಆರ್ ಡ್ಯಾನ್ಸರ್ ನೋ ಡ್ಯಾನ್ಸರ್ ಇಸ್ ಅ ಫೈಟರ್ ಓಕೆ ಸೊ ನಾವು ವೆನ್ ಡಯಾಗ್ರಾಮ್ ಬರ್ದಾ ಇತ್ತು ಈಗ ಒಂದೊಂದೇ ಇದಕ್ಕೆ ಹೋಗೋಣ ಫಸ್ಟ್ ನೋಡಿ ಸಮ್ ಆಕ್ಟರ್ಸ್ ಆರ್ ನಾಟ್ ಫೈಟರ್ಸ್ ಸಮ್ ಆಕ್ಟರ್ಸ್ ರೀಜನ್ ಯಾವುದು ನೋಡಿ ಈ ರೀಜನ್ ಈ ರೀಜನ್ನು ಸಮ್ ಆಕ್ಟರ್ಸ್ ಅನ್ನೋದು ಓಕೆ ಸೊ ಈ ರೀಜನ್ ಫೈಟರ್ಸ್ ಗೆ ಅಟ್ಯಾಚ್ ಆಗಿದೆ ಆಗಿಲ್ಲ ಇದು ಒಳಗಡೆ ತಗೊಂಡೋಗ್ ಆಗಲ್ಲ ಯಾಕಂದ್ರೆ ಇದು ಡ್ಯಾನ್ಸರ್ ಒಳಗೆ ಹೋಗಲ್ಲ ಸೊ ಕನ್ಕ್ಲೂಷನ್ ಇಸ್ ರೈಟ್ ಸಮ್ ರೀಜನ್ ಯಾವುದು ಸಮ್ ರೀಜನ್ ನ ನೀವು ನೋಡ್ಕೋಬೇಕಾಯ್ತು ನೋಡಿ ಇಷ್ಟು ಪೂರ್ತಿ ಇರೋದು ಇದು ಸಮ್ ರೀಜನ್ ಸಮ್ ಆಕ್ಟರ್ಸ್ ಆರ್ ನಾಟ್ ಫೈಟರ್ಸ್ ಓಕೆ ಕರೆಕ್ಟ್ ಓಕೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಕನ್ಕ್ಲೂಷನ್ ನೋಡೋಣ ಸಮ್ ಡ್ಯಾನ್ಸರ್ಸ್ ಆರ್ ನಾಟ್ ಫೈಟರ್ಸ್ ಸೊ ಸಮ್ ಡ್ಯಾನ್ಸರ್ಸ್ ರೀಜನ್ ಯಾವುದು ರೀಜನ್ ಇದು ಇದು ಸಮ್ ಆಕ್ಟರ್ಸ್ ಇದು ಸಮ್ ಡ್ಯಾನ್ಸರ್ದು ಸಮ್ ಡ್ಯಾನ್ಸರ್ ರೀಜನ್ನು ಇದು ಓಕೆ ಈ ಸರ್ಕಲ್ ಇದೆಯಲ್ಲ ಇದ್ರೊಳಗೆ ಬರೋದೆಲ್ಲ ರೀಜನ್ನು ಸಮ್ ಡ್ಯಾನ್ಸರ್ಸು ಸಮ್ ಡ್ಯಾನ್ಸರ್ಸ್ ಆರ್ ನಾಟ್ ಫೈಟರ್ಸ್ ಓಕೆ ಈ ಫೈಟರ್ ಒಳಗಡೆ ಹೋಗೋಕ್ಕಾಗಲ್ಲ ಡ್ಯಾನ್ಸರು ಸೊ ಇಟ್ಸ್ ಆಲ್ಸೋ ರೈಟ್ ಆನ್ಸರ್ ನೋಡಿ ನೀವು ಫಸ್ಟ್ ಏರಿಯಾನ ಹೆಂಗೆ ಕಂಡಿಟ್ಕೋಬೇಕು ಅದನ್ನು ನೀವು ತಿಳ್ಕೋಬೇಕು ಈಗ ನೋಡಿ ಫಾರ್ ಎಕ್ಸಾಂಪಲ್ ಸಮ್ ಫೈಟರ್ಸ್ ಆರ್ ನಾಟ್ ಆ್ಯಕ್ಟರ್ ಓಕೆ ಸಮ್ ಫೈಟರ್ಸ್ ಆರ್ ನಾಟ್ ಆಕ್ಟರ್ ಅಂತ ಕೊಟ್ಟಿದ್ದಾರೆ ಈಗ ಸಮ್ ಫೈಟರ್ಸ್ ಸಮ್ ಫೈಟರ್ಸ್ ಇಲ್ವೇ ಇಲ್ವಲ್ಲ ಸರ್ ಏನ್ ಮಾಡೋದು ಅಂತ ಹೇಳ್ತೀರಾ ಸೊ ಅದಕ್ಕೆ ನೀವೇನ್ ಮಾಡ್ಬೇಕಾಗತ್ತೆ ನಾನು ಹೇಳಿರೋ ಪ್ರಕಾರ ಈ ಎಫ್ನ ಇದ್ರೊಳಗೆ ಓಕೆ ಸೊ ಈ ಎಫ್ ನ ಡ್ಯಾನ್ಸರ್ ಒಳಗೆ ತೊಗೊಂಡೋಗಲ್ಲ ಡ್ಯಾನ್ಸರ್ ಒಳಗೆ ತಗೊಂಡ್ರೆ ನಮ್ಮ ಗಳು ತಪ್ಪು ಬಂದ್ಬಿಡುತ್ತೆ ಓಕೆ ಯಾಕಂದ್ರೆ ನೋ ಡ್ಯಾನ್ಸರ್ ಆರ್ ಫೈಟರ್ ಅಂತ ಬರುತ್ತೆ ಸೊ ನಾನು ನ ಇಲ್ಲಿ ಹಿಂಗ್ ಬರಿಬೋದು ಹಿಂಗ್ ಬರ್ಕೋಬೋದು ನಾನು ಓಕೆ ಸೊ ಅವರು ಏನ್ ಹೇಳ್ತಾರೆ ಸಮ್ ಫೈಟರ್ಸ್ ಸಮ್ ಫೈಟರ್ಸ್ ಅಂದ್ರೆ ಇದು ರೀಜನ್ ಈ ರೀಜನು ಆರ್ ನಾಟ್ ಆಕ್ಟರ್ಸ್ ಅಂತ ಹೇಳ್ತಾರೆ ಬಟ್ ಇಲ್ಲಿ ಕಂಡೀಷನ್ ನೋಡಿದ್ರೆ ಸಮ್ ಫೈಟರ್ಸ್ ಆರ್ ಆಕ್ಟರ್ ಸೊ ಇದು ರಾಂಗ್ ಆನ್ಸರ್ ಸೊ ನಿಮ್ಗೆ ಡಯಾಗ್ರಾಮ್ ಬರೆಯೋದು ಬರ ಬಂದ್ಬಿಡ್ತು ಅಂದ್ರೆ ಎಲ್ಲಿ ಯಾ ಸಮ್ ಎಲ್ಲಿದೆ ಅಂತ ಗೊತ್ತಾಯ್ತು ಅಂದ್ರೆ ನಿಮ್ಗೆ ಈಸಿ ಆಗಿ ಮಾಡ್ಬೋದು ಈಗ ಇನ್ನೊಂದು ಓಕೆ ಫಸ್ಟ್ ಸ್ಟೇಟ್ಮೆಂಟ್ ನೋಡ್ಕೊಳ್ಳೋಣ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾರೆ ಸಮ್ ಪೀಪಲ್ ಆರ್ ಸಿಂಗರ್ ಸಮ್ ಸಿಂಗರ್ಸ್ ಆರ್ ರೈಟರ್ಸ್ ಆಲ್ ದಿ ರೈಟರ್ಸ್ ಆರ್ ಪೋಯೆಟ್ ಆಲ್ ದಿ ದೋಯಟ್ಸ್ ಆರ್ ರೈಟ್ ಹ್ಯಾಂಡೆಡ್ ನೋ ರೈಟ್ ಹ್ಯಾಂಡೆಡ್ ಇಸ್ ಇಂಗ್ಲಿಷ್ ಅಂತ ಹೇಳಿದ್ದಾರೆ ಸೊ ಕನ್ಕ್ಲೂಷನ್ ಕೊಟ್ಟಿದ್ದಾರೆ ನಾವು ಈಗ ಫಸ್ಟ್ ವೆನ್ ಡಯಾಗ್ರಾಮ್ ನ ಬರ್ಕೊಬಿಡೋಣ ಸಮ್ ಪೀಪಲ್ ಆರ್ ಸಿಂಗರ್ಸ್ ಸಮ್ ಸಿಂಗರ್ಸ್ ಆರ್ ರೈಟರ್ಸ್ ಆಲ್ ರೈಟರ್ಸ್ ಆರ್ ಪೊಯೆಟ್ ಆಲ್ ಪೊಯೆಟ್ ಆರ್ ರೈಟ್ ಹ್ಯಾಂಡೆಡ್ ನೋ ಇಂಗ್ಲಿಷ್ ಇಸ್ ರೈಟ್ ಹ್ಯಾಂಡೆಡ್ ಓಕೆ ಸೊ ನಾವು ನಮ್ ಬೇಸಿಕ್ ವೆನ್ ಡಯಾಗ್ರಾಮ್ ನಾವು ಬರ್ಕೊಬಿಟ್ಟಿದೀವಿ ನಾವು ಇದನ್ನ ಯೂಸ್ ಮಾಡ್ಕೊಂಡು ಈಗ ನಮ್ ಕನ್ಕ್ಲೂಷನ್ ಕರೆಕ್ಟ್ ಇಲ್ವೋ ಅಂತ ನಾವು ಪ್ರೂವ್ ಮಾಡೋಣ ಫಾರ್ ಎಕ್ಸಾಂಪಲ್ ಫಸ್ಟ್ ಸಮ್ ಸಿಂಗರ್ಸ್ ಆರ್ ನಾಟ್ ಇಂಗ್ಲಿಷ್ ಸೊ ಇಲ್ಲಿ ಸಮ್ ಸಿಂಗರ್ ರೀಜನ್ ಯಾವುದು ಸಮ್ ಸಿಂಗರ್ ರೀಜನ್ ಇದು ಓಕೆ ಸಮ್ ಸಿಂಗರ್ ರೀಜನ್ ಇದು ಇದಕ್ಕೆ ನಾವು ಇಂಗ್ಲಿಷ್ ಅಟ್ಯಾಚ್ ಆಗಿಲ್ಲ ಸೊ ಇಂಗ್ಲಿಷ್ ಆಚೆ ಇದೆ ಸಮ್ ಸಿಂಗರ್ಸ್ ಆರ್ ನಾಟ್ ಇಂಗ್ಲಿಷ್ ಇಟ್ಸ್ ದಿ ಕರೆಕ್ಟ್ ಆನ್ಸರ್ ಇಂಗ್ಲಿಷ್ ಟಚ್ ಆಗ್ತಾ ಇಲ್ಲ ಓಕೆ ಸೊ ಇದೇ ತರ ಈಸಿಯಾಗಿ ನೀವು ರೀಜನ್ 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 ವೈಸ್ ನೋಡ್ಕೊಂಡು ಹೋಗ್ಬಿಡ್ತು ಅಂದ್ರೆ ಈಸಿಯಾಗಿ ಗೊತ್ತಾಗ್ಬಿಡ್ತು ನಿಮಗೆ ಅದು ಇದು ಇವಾಗ ನೋಡಿ ಸಮ್ ಇಂಗ್ಲಿಷ್ ಆರ್ ನಾಟ್ ಪೀಪಲ್ ಓಕೆ ಸಮ್ ಇಂಗ್ಲಿಷ್ ಆರ್ ನಾಟ್ ಪೀಪಲ್ ಸಮ್ ಇಂಗ್ಲಿಷ್ ಅನ್ನೋದು ಇದೇ ಇಲ್ಲ ಸೊ ಇದನ್ನೇ ಬರೀಲ್ಲ ಬಟ್ ನಾವೇನ್ ಹೇಳಿದೀವಿ ನಾವು ಇನ್ನು ನಮ್ಮ ಪ್ರೀವಿಯಸ್ ವಿಡಿಯೋಗಳಲ್ಲಿ ಈ ಇಂಗ್ಲಿಷ್ ನ ಹೆಂಗ್ ಮೂವ್ ಮಾಡ್ಬೋದು ನಾನು ಇಲ್ಲಿ ಬರ್ಕೋಬಹುದು ಹೆಂಗೆ ಹಿಂಗ್ ಬಡಿದ್ರೆ ನನ್ನ ಬೇಸಿಕ್ ಸ್ಟೇಟ್ಮೆಂಟ್ ಚೇಂಜ್ ಆಗಲ್ಲ ಅಷ್ಟೇ ನಾನು ಇಂಗ್ಲೀಷ್ ಇಲ್ಲಿ ಬರ್ಕೊಂಡ್ರೆ ನನ್ನ ಬೇಸಿಕ್ ಸ್ಟೇಟ್ಮೆಂಟ್ ಚೇಂಜ್ ಆಗಲ್ಲ ಸ್ಟೇಟ್ಮೆಂಟ್ ರಿಮೇಲ್ಸ್ ಸೇಮ್ ನಾನು ಈ ತರ ಬರ್ಕೋಬೋದು ನೋಡಿ ಸಮ್ ಇಂಗ್ಲೀಷ್ ಅಂದ್ರೆ ಈ ರೀಜನ್ ಸೊ ಇಲ್ಲೇನು ಹೇಳ್ತಾರೆ ಸಮ್ ಇಂಗ್ಲೀಷ್ ಆರ್ ನಾಟ್ ಪೀಪಲ್ ಅಂತ ಇದೆ ಸೊ ಇದು ರಾಂಗ್ ಆನ್ಸರ್ ಸಮ್ ಪೀಪಲ್ ಸಮ್ ಇಂಗ್ಲೀಷ್ ಆರ್ ಆಲ್ಸೋ ಪೀಪಲ್ ಬರಿಬೋದು ನಾವು ಹಿಂಗೆ ಓಕೆ ಈಗ ನೆಕ್ಸ್ಟ್ ಇದಕ್ಕೋಗೋಣ ನೆಕ್ಸ್ಟ್ ಏನಿದೆ ನೆಕ್ಸ್ಟ್ ಇದೆ ಸಮ್ ಪೀಪಲ್ ಆರ್ ನಾಟ್ ಇಂಗ್ಲೀಷ್ ಸಮ್ ಪೀಪಲ್ ಸಮ್ ಪೀಪಲ್ ಏರಿಯಾ ಯಾವ್ದು ಈ ಏರಿಯಾ ಕರೆಕ್ಟಾ ಓಕೆ ನಾನು ಏನ್ ಹೇಳಿರೋದು ಇಂಗ್ಲಿಷ್ ನಾನು ಈ ಪಿ ಎಸ್ ಎಲ್ಲಾನ ಮೂವ್ ಮಾಡ್ಕೋಬಹುದು ಇದ್ದಾಗ ನಾನು ಇಂಗ್ಲಿಷ್ ನ ಹಿಂಗ್ ಬರಿಬೋದ ಇಂಗ್ಲಿಷ್ ಹಿಂಗ್ ಬಡಿದ್ರು ಏನು ತಪ್ಪಾಗಲ್ಲ ಸೊ ಇಲ್ಲಿ ಇಂಗ್ಲಿಷ್ ಬಂದ್ಬಿಡುತ್ತೆ ಸೊ ಈ ಏರಿಯಾದಲ್ಲಿ ಇಂಗ್ಲಿಷ್ ಬರುತ್ತೆ ಈ ಏರಿಯಾದಲ್ಲಿ ಬರೋಕ್ಕಾಗಲ್ಲ ಆಗಲ್ಲ ಈ ಏರಿಯಾದಲ್ಲಿ ಬರೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ರೈಟ್ ಹ್ಯಾಂಡೆಡ್ ಅಂತ ಬಂದ್ಬಿಟ್ಟಿದೆ ಸೊ ಬರೋಕ್ಕಾಗಲ್ಲ ಆಗಲ್ಲ ಬಟ್ ನಾನು ಈ ಏರಿಯಾಗೆ ಈಸಿಯಾಗಿ ಹೋಗ್ಬೋದು ಈ ಏರಿಯಾದಲ್ಲಿ ನಾನು ಈ ಏರಿಯಾಗ ಹೋಗ್ಬೋದು ಈ ಏರಿಯಾಗೆ ಆರಾಮಾಗಿ ಹೋಗ್ಬೋದು ಸೊ ನಾನು ಈಗ ಸಮ್ ಇಂಗ್ಲಿಷ್ ಹಿಂಗೆ ಹಾಕ್ಕೊಂಡು ಒಂದು ಹಿಂಗೆ ಹಾಕಿ ವೆಂಡ್ರಾಮ್ ಹಾಕಿದ್ರೆ ನಂದು ಏನು ಇದೇನು ಚೇಂಜ್ ಆಗಲ್ಲ ಇದೇನ್ ಚೇಂಜ್ ಆಗಲ್ಲ ಸೊ ಇದು ಸಮ್ ಪೀಪಲ್ ಸಮ್ ಪೀಪಲ್ ಅಂದ್ರೆ ಈ ಏರಿಯಾ ಆಗುತ್ತೆ ಈ ಏರಿಯಾದಲ್ಲಿ ಇಂಗ್ಲಿಷು ಬರುತ್ತೆ ಸೊ ಸಮ್ ಪೀಪಲ್ ಆರ್ ನಾಟ್ ಇಂಗ್ಲಿಷ್ ಇದು ತಪ್ಪು ತುಂಬಾ ಜನ ಈ ಸ್ಟೇಟ್ಮೆಂಟ್ ಅಲ್ಲೇ ರಾಂಗ್ ಆಗೋದೇ ಈ ಇಂಗ್ಲೀಷು ಯಂಗ್ ಮೂವ್ ಆಗುತ್ತೆ ಪಿ ಎಸ್ ಮಧ್ಯ ಮೂವ್ ಆಗಲ್ಲ ಅಂತ ಮೂವ್ ಆಗುತ್ತೆ ಓಕೆ ಈ ಸ್ಟೇಟ್ಮೆಂಟ್ ಅಲ್ಲಿ ತುಂಬಾ ಜನ ರಾಂಗ್ ಮಾಡೋದು ಈಗ ನೆಕ್ಸ್ಟ್ ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡೋಣ ಸಮ್ ಪೊಯೆಟ್ ಆರ್ ನಾಟ್ ಇಂಗ್ಲಿಷ್ ಸಮ್ ಪೊಯೆಟ್ ಅಂದ್ರೆ ಯಾವುದು ಇದು ಈ ರೀಜನ್ನು ಅರ್ಥ ಮಾಡ್ಕೋಬೇಕು ಈ ರೀಜನ್ ಇಲ್ಲಿ ಇಲ್ಲಿ ಟಚ್ ಆಗ್ತಾ ಇದೆಯಲ್ಲ ಈ ರೀಜನ್ ಈ ರೀಜನ್ನು ನಿಮಗೆ ಸಂಪೊಯ್ಟು ನೋಡಿ ಈ ರೀಜನ್ ಇಲ್ಲಿಂದ ಸ್ಟಾರ್ಟ್ ಆಗಿ ಇದೇನೇನೆಲ್ಲ ರೀಜನ್ ಇದೆ ಇದು ಸಮ್ ಪೊಯೆಟ್ ಇದು ಸಮ್ ಎಟ್ಟು ಈ ರೀಜನ್ ಒಳಗೆ ಇರೋದೆಲ್ಲ ಸಮ್ ಎಟ್ಟು ಆರ್ ನಾಟ್ ಇಂಗ್ಲೀಷ್ ಇಂಗ್ಲೀಷ್ ನೋಡಿ ಆಚೆ ಇದೆ ಸೊ ಇಟ್ಸ್ ದಿ ರೈಟ್ ಆನ್ಸರ್ ನೀವು ನಿಮ್ಮ ಏರಿಯಾ ಫೈಂಡ್ ಔಟ್ ಮಾಡೋದ್ ಬಿಟ್ಬಿಟ್ರೆ ಇದು ಈಸಿಯಾಗಿ ಆರಾಮಾಗಿ ಮಾಡ್ಬೋದು ಇದು ಸಮ್ ನಾಟ್ ಅಲ್ಲಿ ಸೊ ಮೋಸ್ಟ್ ಆಫ್ ದಿ ಕೇಸಸ್ ನೋಡಿ ಈ ಸಮ್ ಪೀಪಲ್ ಆರ್ ನಾಟ್ ಇಂಗ್ಲೀಷ್ ಇಲ್ಲೇ ತುಂಬಾ ಜನ ತಪ್ಪು ಮಾಡೋದು ದಯವಿಟ್ಟು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ಓಕೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಸ್ಟೇಟ್ಮೆಂಟ್ ಫಸ್ಟ್ ಆಲ್ ಆರ್ ಆರ್ನಮೆಂಟ್ಸ್ ಆರ್ ಗೋಲ್ಡ್ ನೋ ಗೋಲ್ಡ್ ಇಸ್ ಬ್ಲ್ಯಾಕ್ ಆಲ್ ಗೋಲ್ಡ್ ಆರ್ ಸಿಲ್ವರ್ ಸಮ್ ಸಿಲ್ವರ್ ಆರ್ ಕಾಪರ್ ಇದು ಕನ್ಕ್ಲೂಷನ್ ಏನ್ ಕೊಟ್ಟಿದ್ದಾರೆ ಸಮ್ ಬ್ಲಾಕ್ ಆರ್ ನಾಟ್ ಕಾಪರ್ ಸಮ್ ಬ್ಲ್ಯಾಕ್ ಆರ್ ನಾಟ್ ಸಿಲ್ವರ್ ಸಮ್ ಸಿಲ್ವರ್ ಆರ್ ನಾಟ್ ಬ್ಲ್ಯಾಕ್ ಅಂತ ನಮಗೆ ಕನ್ಕ್ಲೂಷನ್ ಗಳು ಕೊಟ್ಟಿದ್ದಾರೆ ಫಸ್ಟ್ ವೆನ್ ಡಯಾಗ್ರಾಮ್ನ ಬರ್ಕೋಬಿಡೋಣ ಆಲ್ ಆರ್ನಮೆಂಟ್ಸ್ ಆರ್ ಗೋಲ್ಡ್ ಓಕೆ ನೋ ಗೋಲ್ಡ್ ಇಸ್ ಬ್ಲ್ಯಾಕ್ ಓಕೆ ಆಲ್ ಗೋಲ್ಡ್ ಆರ್ ಸಿಲ್ವರ್ ಸಮ್ ಸಿಲ್ವರ್ ಆರ್ ಕಾಪರ್ ಓಕೆ ಸೊ ನಾವು ಬೇಸಿಕ್ ಡಯಾಗ್ರಾಮ್ ನ ಬರ್ಕೋಬಿಟ್ಟಿದ್ವಿ ನೋಡಿ ಇದು ಬೇಸಿಕ್ ವೆನ್ ಡಯಾಗ್ರಾಮು ನಾವು ಬರ್ದಿದ್ದೀವಿ ಈಗ ನಾವು ಕನ್ಕ್ಲೂಷನ್ ಕರೆಕ್ಟ್ ಇಲ್ವೋ ಅಂತ ನಾವು ಮೂವ್ ಇದು ಮಾಡೋಣ ಸೊ ಏನ್ ಹೇಳ್ತಾರೆ ಸಮ್ ಬ್ಲ್ಯಾಕ್ಸ್ ಆರ್ ನಾಟ್ ಕಾಪರ್ ಓಕೆ ಸಮ್ ಬ್ಲ್ಯಾಕ್ಸ್ ಆರ್ ನಾಟ್ ಕಾಪರ್ ಅಂತ ಹೇಳ್ತೈತೆ ಸೊ ಈಗ ಸಮ್ ಬ್ಲ್ಯಾಕ್ಸ್ ಸಮ್ ಬ್ಲ್ಯಾಕ್ಸ್ ಇಲ್ವೇ ಇಲ್ಲ ಇದ್ರಲ್ಲಿ ಸೊ ನಾವು ಕ್ರಿಯೇಟ್ ಮಾಡ್ಕೋಬಹುದು ನಾನು ಹೇಳಿ ಹೇಳಿ ಹಿಂಗ್ ಬರ್ಕೋಬೋದಲ್ವಾ ಬ್ಲಾಕ್ ನ ಬ್ಲಾಕ್ ನ ಹಿಂಗ್ ಬರಿಬಹುದು ಮತ್ತೆ ಹಿಂಗು ಬರಿಬಹುದು ಸಿಲ್ವರ್ಗೂ ಬರಿಬೋದು ನಾವು ಓಕೆ ಇಲ್ಲೂ ಕಾಪರ್ಗೂ ಬರಿಬಹುದು ಸಿಲ್ವರ್ಗೂ ಹಿಂಗ್ ಬರ್ಕೋಬೋದು ನಾವು ಓಕೆ ನಾವು ಡೈ ನಾವು ಪ್ರೀವಿಯಸ್ ವಿಡಿಯೋಸ್ ಹಿಂದೆ ಇರೋ ಇದಕ್ಕೆ ಎಲ್ಲ ಹಿಂದೆ ಸ್ಟೇಟ್ಮೆಂಟ್ ನಾವು ನಾವು ಇದು ಹಿಂಗ್ ಬರ್ಕೋಬೋದಲ್ಲ ನಾನೇನು ಗೋಲ್ಡ್ ಒಳಗಡೆ ತೊಗೊಳಕಾಗಲ್ಲ ಅಷ್ಟೇ ನಿನ್ ಮಿಕ್ಕಿದ ಕಡೆ ಎಲ್ಲ ಬರ್ಕೋಬೋದು ನಾನು ನನ್ನ ಸ್ಟೇಟ್ಮೆಂಟ್ ಏನು ತಪ್ಪಾಗಲ್ಲ ಈಗ ಫಸ್ಟ್ ಸ್ಟೇಟ್ಮೆಂಟ್ ಸಮ್ ಬ್ಲಾಕ್ ಆರ್ ನಾಟ್ ಕಾಪರ್ ಅಂತ ಹೇಳ್ತಾ ಇದೆ ಸೊ ಈ ರೀಜನ್ ಇಲ್ಲ ಅಂತ ಹೇಳ್ತಾರೆ ಬಟ್ ನಮ್ಗೊತ್ತು ಈ ರೀಚನ್ ಇದೆ ಸೊ ಈ ರೀಜನ್ ಇದರಿಂದ ಇದು ಸಮ್ ಬ್ಲ್ಯಾಕ್ ಆರ್ ನಾಟ್ ಕಾಪರ್ ಅಂತ ಇದೆ ಇದು ರಾಂಗ್ ಆನ್ಸರ್ ಓಕೆ ಸಮ್ ಬ್ಲ್ಯಾಕ್ ಆರ್ ಕಾಪರ್ ಓಕೆ ಸೊ ನೆಕ್ಸ್ಟ್ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಏನು ಹೇಳ್ತಾರೆ ಸಮ್ ಬ್ಲ್ಯಾಕ್ ಆರ್ ನಾಟ್ ಸಿಲ್ವರ್ ಈ ಸಮ್ ಬ್ಲ್ಯಾಕ್ ಆರ್ ನಾಟ್ ಸಿಲ್ವರ್ ಅಂತ ಐತೆ ಬಟ್ ನಮಗೆ ಈ ಬ್ಲ್ಯಾಕ್ನ ನಾವು ಇಲ್ಲಿ ಬರಿಬೋದು ಈ ರೀಜನ್ನು ಹೇಳ್ತೈತೆ ಸಮ್ ಬ್ಲ್ಯಾಕ್ಸ್ ಆರ್ ಸಿಲ್ವರ್ ಅನ್ಬಿಟ್ಟಿ ಸೊ ದಿಸ್ ಇಸ್ ಆಲ್ಸೋ ರಾಂಗ್ ಓಕೆ ರಾಂಗ್ ಸ್ಟೇಟ್ಮೆಂಟ್ ಓಕೆ ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಅಷ್ಟೇ ನೀವು ಸಿಂಪಲ್ ನೀವು ಎಲ್ಲಿ ಯಾವ ಏರಿಯಾನ ಇದನ್ನ ಮಾಡ್ಬೇಕು ಅಂತಾರೆ ಸಮ್ ಯಾವ್ದು ಯಾವ ಏರಿಯಾನ ಮಾಡ್ಬೇಕು ಅಂತ ಆ ಏರಿಯಾನ ಕ್ಲೀನ್ ಕಂಪೇರ್ ಮಾಡಿ ಈಗ ನೋಡಿ ನೆಕ್ಸ್ಟ್ ಇದು ತುಂಬಾ ಜನ ತಪ್ಪು ಮಾಡ್ತಾರೆ ಇಲ್ಲಿ ಸಮ್ ಸಿಲ್ವರ್ ಆರ್ ನಾಟ್ ಬ್ಲ್ಯಾಕ್ ಹಾಗೇನ್ ಹೇಳ್ತೀರಾ ಓ ಸರ್ ಹೇಳಿಯಾರೆ ಹಿಂಗ್ ಮೂವ್ ಮಾಡ್ಬೋದು ನಾವು ಹಿಂಗ್ ಬ್ಲಾಕ್ ನ ಮೂವ್ ಮಾಡ್ಬೋದು ಇಲ್ಲಿ ಇದು ಸಮ್ ಸಿಲ್ವರ್ ಆಗ್ಬಿಡುತ್ತೆ ಇಲ್ಲ ಇಲ್ಲ ಇದು ತಪ್ಪು ಇದು ಇದು ಸಮ್ ಬ್ಲ್ಯಾಕ್ ಆಗತ್ತೆ ಇದು ಸಮ್ ಸಿಲ್ವರ್ ಆಗಲ್ಲ ಸಮ್ ಸಿಲ್ವರ್ ಏರಿಯಾ ಯಾವುದು ಅಂದ್ರೆ ನೀವು ಸಮ್ ಸಿಲ್ವರ್ ಏರಿಯಾ ಈ ಈ ಏರಿಯಾ ಈ ಏರಿಯಾ ಈ ಏರಿಯಾ ಈ ಗೋಲ್ಡ್ ಒಳಗಡೆ ಇದೆಯಲ್ಲ ಇದು ಏರಿಯಾ ಎಲ್ಲ ಸಮ್ ಸಿಲ್ವರು ಸಮ್ ಸಿಲ್ವರ್ ಆರ್ ನಾಟ್ ಬ್ಲ್ಯಾಕ್ ಓಕೆ ಸಮ್ ಸಿಲ್ವರ್ ಆರ್ ನಾಟ್ ಬ್ಲ್ಯಾಕ್ ಇಸ್ ದಿ ಕರೆಕ್ಟ್ ಹೇಳ್ತಾ ಇತ್ತು ಅದು ಸಮ್ ಸಿಲ್ವರು ಬ್ಲ್ಯಾಕ್ ಇಲ್ಲ ಅಂತ ಯಾಕಂದರೆ ಗೋಲ್ಡ್ ಒಳಗೆ ಬ್ಲ್ಯಾಕ್ ಬರಲ್ಲ ಸೊ ಇದು ಇದು ಒಳಗಡೆ ಬರಂಗಿಲ್ಲ ಯಾಕಂದ್ರೆ ಈ ಆಗಲ್ಲ ಅದು ಬರೋಕೆ ಸೊ ದಿಸ್ ಇಸ್ ದಿ ರೈಟ್ ಆನ್ಸರ್ ತುಂಬಾ ಜನ ಈ ಸ್ಟೇಟ್ಮೆಂಟ್ ಮೇಲೆ ತುಂಬಾ ತಪ್ಪು ಮಾಡ್ತಾರೆ ಸಮ್ ಸಿಲ್ವರ್ ಅವ್ರ ನೋಡ್ಲಾಕ್ ಸ್ವಲ್ಪ ಡಯಾಗ್ರಾಮ್ ಹಿಂಗಿದೆ ಅಂತ ನೋಡ್ಕೊಬಿಟ್ರೆ ನೀವು ಈಸಿಯಾಗಿ ಆಗಿ ಸಾಲ್ವ್ ಮಾಡ್ಬೋದು ಓಕೆ ಲೆಟ್ಸ್ ಲುಕ್ ದಿ ಈ ಸ್ಟೇಟ್ಮೆಂಟ್ ನೋಡ್ಕೊಬೋಣ ಫಸ್ಟ್ ಸ್ಟೇಟ್ಮೆಂಟ್ ಏನು ಕೇಳ್ತಾ ಇದೆ ರೆಡ್ ಆರ್ ಸನ್ ಸಮ್ ಸನ್ ಆರ್ ಮೂನ್ ಆಲ್ ಮೂನ್ ಆರ್ ಸ್ಟಾರ್ ನೋ ಸ್ಟಾರ್ ಆರ್ ಮಾರ್ನಿಂಗ್ ಸಮ್ ಮಾರ್ನಿಂಗ್ ಆರ್ ನೈಟ್ ಕನ್ಕ್ಲೂಷನ್ ಇದೆ ಸಮ್ ಮಾರ್ನಿಂಗ್ ಆರ್ ನಾಟ್ ಮೂನ್ ಸಮ್ ನೈಟ್ ಆರ್ ನಾಟ್ ಸ್ಟಾರ್ ಸಮ್ ನೈಟ್ ಆರ್ ನಾಟ್ ಸನ್ ಅಂತ ಕನ್ಕ್ಲೂಷನ್ ಗಳು ಕೊಟ್ಟಿದ್ದಾರೆ ಫಸ್ಟ್ ವೆನ್ ಡಯಾಗ್ರಾಮ್ ನ ಸಮ್ ರೆಡ್ ಆರ್ ಸನ್ ಓಕೆ ಸಮ್ ಸನ್ ಆರ್ ಮೂನ್ ಆಲ್ ಮೂನ್ಸ್ ಆರ್ ಸ್ಟಾರ್ ನೋ ಸ್ಟಾರ್ ಆರ್ ಮಾರ್ನಿಂಗ್ ಸಮ್ ಮಾರ್ನಿಂಗ್ಸ್ ಆರ್ ನೈಟ್ ಓಕೆ ಸೊ ಫಸ್ಟ್ ಫಸ್ಟ್ ಕನ್ಕ್ಲೂಷನ್ ನ ಸಮ್ ಮಾರ್ನಿಂಗ್ಸ್ ಆರ್ ನಾಟ್ ಮೂನ್ ಸಮ್ ಮಾರ್ನಿಂಗ್ಸ್ ಸಮ್ ಮಾರ್ನಿಂಗ್ಸ್ ಅಂದ್ರೆ ಎಲ್ಲಿ ನೋಡಿ ಸಮ್ ಮಾರ್ನಿಂಗ್ಸ್ ಅಂದ್ರೆ ಈ ಏರಿಯಾ ಈ ಏರಿಯಾ ಏನೇನಿದೆಯೋ ಇದು ಸಮ್ ಗೆ ಬರುತ್ತೆ ಸಮ್ ಮಾರ್ನಿಂಗ್ ಸಮ್ ಮಾರ್ನಿಂಗ್ ಆರ್ ನಾಟ್ ಮೂನ್ ವಿಚ್ ಇಸ್ ದಿ ರೈಟ್ ಆನ್ಸರ್ ಸೊ ದಿಸ್ ಒನ್ ಇಸ್ ಕರೆಕ್ಟ್ ಸಮ್ ಮಾರ್ನಿಂಗ್ ಆರ್ ನಾಟ್ ಮೂನ್ ಅಂತ ಇದೆ ಸೊ ಇದು ಕರೆಕ್ಟ್ ಆನ್ಸರ್ ಸಮ್ ಮಾರ್ನಿಂಗ್ ಆರ್ ನಾಟ್ ಮೂನ್ ಈಗ ನೆಕ್ಸ್ಟ್ ನೆಕ್ಸ್ಟ್ ಸ್ಟೇಟ್ಮೆಂಟ್ಗೆ ಹೋಗೋಣ ನೆಕ್ಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಸಮ್ ನೈಟ್ಸ್ ಆರ್ ನಾಟ್ ಸ್ಟಾರ್ ಸಮ್ ನೈಟ್ಸ್ ಅಂದ್ರೆ ಯಾವುದು ಇದೇ ಏರಿಯಾ ಬರುತ್ತೆ ನೈಟ್ ಇಲ್ಲಿದೆ ಸಮ್ ನೈಟ್ಸ್ ಅಂದ್ರೆ ಈ ಏರಿಯಾ ಬರುತ್ತೆ ಸಮ್ ನೈಟ್ಸ್ ಆರ್ ನಾಟ್ ಸ್ಟಾರ್ ಅಂತಿದೆ ಈ ಸ್ಟಾರ್ ಗೆ ಅಟ್ಯಾಚ್ ಆಗಿಲ್ಲ ಸೊ ಇಲ್ಲಿ ಬರಲ್ಲ ಅದು ಸೊ ದಿಸ್ ಇಸ್ ದಿ ರೈಟ್ ಆನ್ಸರ್ ಸೊ ಕನ್ಕ್ಲೂಷನ್ ಇಸ್ ಟ್ರೂ ಸಮ್ ನೈಟ್ಸ್ ಆರ್ ನಾಟ್ ಸ್ಟಾರ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾ ಇದೀವಿ ಸಮ್ ನೈಟ್ಸ್ ಸಮ್ ನೈಟ್ಸ್ ನೈಟ್ಸ್ ಇಲ್ಲಿರೋದು ಆರ್ ನಾಟ್ ಸನ್ ಆರ್ ನಾಟ್ ಸನ್ ಓ ಸರ್ ಹೇಳಿದ್ರು ಈ ಏರಿಯಾ ಇದೆ ಇಲ್ಲಿ ಇದು ಬಟ್ ನಾನು ನಿಮ್ಗೆ ಹೇಳಿರೋ ಕಾನ್ಸೆಪ್ಟ್ ಏನು ಈ ನೈಟ್ ನಾನು ಇಲ್ಲಿ ಬರ್ಕೋಬಹುದು ಈ ನೈಟ್ನ ನಾನು ಇಲ್ಲಿ ಬರ್ಕೋಬಹುದು ಈ ನೈಟ್ ನ ಇಲ್ಲಿಗೆ ಬರ್ಕೋಬಹುದು ಈ ನೈಟ್ ಸ್ಟಾರ್ಗ್ ಬರ್ಕೋಬಹುದು ನಾನು ಓಕೆ ಈ ಎಮ್ಮು ಮಾತ್ರ ನಾನು ಯಾವುದಕ್ಕೂ ಬರೆಯಕ್ಕಾಗಲ್ಲ ಸೊ ಏನ್ ಹೇಳ್ತಾ ಇದ್ರೆ ಸಮ್ ನೈಟ್ ಸಮ್ ನೈಟ್ ಅಂದ್ರೆ ಈ ಏರಿಯಾ ಈ ನೈಟ್ ನಾನು ಇಲ್ಲಿ ಬಡಿದ್ಬಿಟ್ಟೀನಿ ನಂದು ಸ್ಟೇಟ್ಮೆಂಟ್ ಚೇಂಜ್ ಆಗಲ್ಲ ಸ್ಟೇಟ್ಮೆಂಟ್ ಕರೆಕ್ಟ್ ಗೆ ಇರುತ್ತೆ ನಾನು ಹಿಂಗೆ ಬಡಿದ್ರು ನನ್ನ ಸ್ಟೇಟ್ಮೆಂಟ್ ಕರೆಕ್ಟ್ಗೆ ಇರುತ್ತೆ ಏನು ಇದೇನು ಚೇಂಜ್ ಆಗಲ್ಲ ನಾನು ಬೇಕಾದ್ರೆ ಇದನ್ನು ತಗೊಂಡು ಇಲ್ಲಿ ಈ ಹಿಂಗ ಹಿಂಗೊಂದು ಎಮ್ ಅಂತ ಹಾಕೊಂಡ್ರೆ ನಂದು ಸ್ಟೇಟ್ಮೆಂಟ್ ಏನ್ ಚೇಂಜ್ ಆಗಲ್ಲ ಸ್ಟೇಟ್ಮೆಂಟ್ ಕರೆಕ್ಟ್ಗೆ ಇರುತ್ತೆ ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಕಾನ್ಸೆಪ್ಟ್ ಇದು ಇದೆಲ್ಲ ಸಿಂಪಲ್ ಸಿಂಪಲ್ ಕಾನ್ಸೆಪ್ಟು ಎಕ್ಸಾಮ್ ಅಲ್ಲಿ ಈ ಕಾನ್ಸೆಪ್ಟ್ಗಳೇ ನೋಡ್ಬೇಕಾಗಿತ್ತು ಐ ಬಿ ಪಿ ಎಸ್ ಅಲ್ಲಿ ಮೋಸ್ಟ್ ಆಫ್ ದಿ ಕೇಸಸ್ ಈ ಕಾನ್ಸೆಪ್ಟ್ ಗಳು ಅಂಡರ್ಸ್ಟ್ಯಾಂಡ್ ಆಗಿದೆಯಾ ಇಲ್ವೋ ಅಥವಾ ಹೇಗೆ ಇದು ವಾಗುತ್ತೋ ಅಂತ ಅವರು ಇದು ಮಾಡಾಕಿ ಈ ಪ್ರಾಬ್ಲಮ್ ಕೊಟ್ಟಿರ್ತಾರೆ ಸೊ ನೀವು ದಯವಿಟ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಕಾನ್ಸೆಪ್ಟ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ನಾನು ನೈಟ್ನ ಮೂವ್ ಮಾಡ್ಬೋದು ಸಮ್ ನೈಟ್ ಆರ್ ನಾಟ್ ಸನ್ ಅಂತ ಹೇಳ್ತಾ ಇದೀನಿ ಬಟ್ ಅದು ಸಾಧ್ಯ ಇದೆ ಸನ್ ಆಗಕ್ಕೆ ಸೊ ದಿಸ್ ಇಸ್ ರಾಂಗ್ ಸೊ ಸ್ಟೇಟ್ ಕನ್ಕ್ಲೂಷನ್ ಒನ್ ಅಂಡ್ ಟೂ ಆರ್ ಕರೆಕ್ಟ್ ಥರ್ಡ್ ಒನ್ ಈಸ್ ರಾಂಗ್ ಸ್ವಲ್ಪ ನೀವು ನಿಮ್ಮ ಯಾವ ಏರಿಯಾ ಹೆಂಗ್ ಮೂವ್ ಮಾಡ್ತೀನಿ ನಾನು ಯಾವ್ದು ಮಾರ್ನಿಂಗ್ನ ಎಲ್ಲಿ ಮೂವ್ ಆಗಲ್ಲ ನೈಟ್ ನ ಎಲ್ಲಿ ಮೂವ್ ಮಾಡ್ಬೋದು ಈ ಕಾನ್ಸೆಪ್ಟ್ ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬಿಟ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು

ಆಲ್ ಪೆನ್ಸಿಲ್ ಆರ್ ಇರೈಸರ್ ಸಮ್ ಇರೈಸರ್ಸ್ ಆರ್ ಬ್ಲಾಕ್ ಓಕೆ ನಾವು ಬೇಸಿಕ್ ಡಯಾಗ್ರಾಮ್ ನ ಬರ್ಕೋ ಬಿಟ್ಟಿದ್ವಿ ನಾನು ನಿಮಗೆ ಮೊದಲೇ ಹೇಳಿರೋ ತರ ಇದು ಕಾನ್ಸೆಪ್ಟ್ ಟು ಸೊ ಕಾನ್ಸೆಪ್ಟ್ ಟೂ ಏನಾಗುತ್ತೆ ಹೆಂಗೆ ಒಂದೇ ಸಿಂಗಲ್ ವೆನ್ ಡಯಾಗ್ರಾಮ್ ನಾಟ್ ಇಲ್ದಿದ್ದಾಗ ನಾಟ್ ಇರ್ಲಿಲ್ಲ ಅಂದ್ರೆ ಒಂದೇ ಸಿಂಗಲ್ ವೆನ್ ಡಯಾಗ್ರಾಮ್ ಇದ್ರೆ ಡೈರೆಕ್ಟ್ ಆಗಿ ನೀವು ಫಾಲ್ಸ್ ಫಾಲ್ಸ್ ಅಂತ ಡೈರೆಕ್ಟ್ ಆಗಿ ಬರೆದ್ಬಿಡೋರು ಟೈಮೇ ವೇಸ್ಟ್ ಮಾಡಕ್ ಹೋಗ್ಬಿಡಿ ಎಕ್ಸಾಂಪಲ್ ಓಕೆ ನಾಟ್ ಅಂತ ಕಾಣಿಸಿಲ್ಲ ಅಂದಾಗ ಸಮ್ ಆರ್ ಅಂತ ಸಮ್ ನಾಟ್ ಅಂತ ಸಮ್ ನಾಟ್ ಅಂತ ಬಂದಿದ ತಕ್ಷಣ ಅದನ್ನ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಅದು ಇದು ಆಗಲ್ಲ ಅಂತ ರೈಟ್ ಇಲ್ಲ ಅದು ರಾಂಗು ಅಂದ್ಬಿಟ್ಟು ಕನ್ ದಿ ಕನ್ಕ್ಲೂಷನ್ ಡಸ್ ನಾಟ್ ಫಾಲೋ ಅಂತ ಸೊ ಇದೇ ತರ ನೋಡಿ ಇದನ್ನು ಸುಮ್ಮನೆ ನೀವು ಮಾಡ್ತಾ ಕೂತ್ಕೊಂಡ್ತಂದ್ರೆ ಟೈಮ್ ಆಗುತ್ತೆ ಸೊ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಐ ಬಿ ಪಿ ಎಸ್ ಎಕ್ಸಾಮ್ಸ್ ಅಲ್ಲೆಲ್ಲ ಟೈಮ್ ತುಂಬಾ ಇಂಪಾರ್ಟೆಂಟ್ ನೀವು ತುಂಬಾ ಟೈಮ್ ತಗೊಂಡ್ರೆ ನಿಮ್ಗೆ ಇದಾಗುತ್ತೆ ಸೊ ಕಮ್ಮಿ ಟೈಮಲ್ಲಿ ಹೇಗೆ ಇದು ಮಾಡೋದು ಅಂದ್ಬಿಟ್ಟು ನೀವು ಈ ಕಾನ್ಸೆಪ್ಟ್ಗಳನ್ನ ಗ್ಯಾಪ್ನ ಇಟ್ಕೊಂಡು ನೀವು ತುಂಬಾ ಕಮ್ಮಿ ಸಮಯದಲ್ಲಿ ಮಾಡ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ಇದೇ ಥರ ನನ್ನ ವೀಡಿಯೋಗಳನ್ನ ಲೈಕ್ ಮಾಡಿ ವಾಚ್ ಮಾಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ನಿಮ್ಗೆ ಇನ್ನೂ ನಾನು ಐ ಬಿ ಪಿ ಎಸ್ ಕ್ಲರ್ಕ್ ಎಕ್ಸಾಮ್ಗೆ ಇನ್ನೂ ನಾನು ತುಂಬ ವೀಡಿಯೋಸ್ಗಳು ಮಾಡಿಬಿಡ್ತೀನಿ ಇದು ಸಿಲ್ಲಾಜಿಜಮ್ಸ್ ಪಾರ್ಟ್ ಇದು ಕಂಪ್ಲೀಟ್ ಆಗಿದೆ ಎಲ್ಲ ಯಾವ ಬೇಸಿಕ್ ಥರದ್ದು ಬರೋದು ಇದು ಅಂತ ನಾನೆಲ್ಲ ಹೇಳ್ಕೊಟ್ಬಿಟ್ಟಿದ್ದೀನಿ ನೀವೆಲ್ಲ ಪಾರ್ಟ್ನು ಕ್ಲೀನಿಗೆ ನೋಡ್ಕೊಳ್ತು ಅಂದರೆ ಸಿಲ್ಲಾಜಿಸಮ್ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು ನಿಮಗೆ ಅನ್ನೊಂದು ಹತ್ತರಿಂದ ಹನ್ನೆರಡು ಕ್ವಶನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್